ಚಂದನವನದ ರಾಜ್ಕುಮಾರ ನಮ್ಮೆಲ್ಲರ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕನಸುಗಳು ನನಸಾಗ್ತಿರುವಂತಹ ಸಮಯ ಆಬ್ವಿಯಸ್ಲಿ ಪುನೀತ್ ಅವರು ಈಗ ನಮ್ಮ ಜೊತೆ ಭೌತಿಕವಾಗಿ ಇಲ್ಲದೇ ಇದ್ದರೂ ಕೂಡ ಅವರ ಅಪ್ಡೇಟ್ಸ್ಗಳಂತೂ ಸದಾ ನಡೀತಾನೆ ಇರುತ್ತೆ ಸೊ ಅವರು ಯಾವತ್ತೂ ನಮ್ಮ ಜೊತೆಗೆ ಶಾಶ್ವತವಾಗೇ ಇರ್ತಾರೆ ಸೊ ಈಗ ನಾನು ಹೇಳೋಕ್ಕೆ ಹೊರಟಿರುವಂತಹ ಸ್ಟೋರಿ ಏನಂತಂದರೆ ಅಪ್ಪು ಅವರ ಕನಸುಗಳು ಈಗ ನನಸಾಗ್ತಿರುವಂತಹ ಸಮಯ ಎಸ್ ಈ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟನ್ನು ಹೇಳ್ತೀನಿ ಈ ಕಂಪ್ಲೀಟ್ ಸ್ಟೋರಿಯನ್ನು ನೋಡಿ ಸೊ ಅದಕ್ಕೂ ಮುಂಚೆ ಕರ್ನಾಟಕ ಟಿವಿ ವಿ ಹಾಗೆಯೇ ಕರ್ನಾಟಕ ಮೂವೀಸನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಇಲ್ಲದೇ ಇದ್ರೆ ಏನು ಆದ್ರೆ ಅವ್ರ ಅಪ್ಡೇಟ್ಸ್ ಗಳಂತೂ ನಡೀತಾನೆ ಇರುತ್ತೆ ಸೊ ಇದೀಗ ನಾನು ಹೇಳ್ತಾ ಇರುವಂತಹ ಸ್ಟೋರಿ ಏನಂತಂದ್ರೆ ಅಪ್ಪು ಅವರ ಡ್ರೀಮ್ಸ್ ಸೊ ಅಪ್ಪು ಅವರ ಕನಸುಗಳು ಸದಾ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಈಗ ನನಸಾಗ್ತಾ ಇರುವಂತದ್ದು ಈಗಾಗಲೇ ನಿಮ್ಗೆಲ್ಲ ಗೊತ್ತಿರಬಹುದು ಜೇಮ್ಸ್ ಸಿನಿಮಾ ಅವರ ಬರ್ತ್ಡೇ ಅಂದ್ರೆ ರಿಲೀಸ್ ಆಗಿತ್ತು ಸೊ ಅಪ್ಪು ಅವರಿಗೆ ಒಂದು ಆಸೆ ಇತ್ತಂತೆ ಸೊ ಅವರ ಬರ್ತ್ಡೇ ದಿನದಂದೇ ಆ ಸಿನಿಮಾ ಕೂಡ ರಿಲೀಸ್ ಆಗಬೇಕು ಅಂತ ಹಾಗಾಗಿ ಜೇಮ್ಸ್ ಜೇಮ್ಸ್ ಸಿನಿಮಾ ಅಪ್ಪು ಅವರ ಬರ್ತ್ ದಿನ ಅಂದ್ರೆ ಮಾರ್ಚ್ ಹದಿನೇಳನೇ ತಾರೀಕು ರಿಲೀಸ್ ಆಯಿತು ಭರ್ಜರಿ ಎಲ್ಲಾ ಕಡೆ ಈಗ್ಲೂ ಕೂಡ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಸೊ ಇದ್ರ ನಂತರ ಏನಂತಂದ್ರೆ ಅವರ ಒಂದು ಆ ಗಂಧದ ಗುಡಿ ಸೊ ಈ ಒಂದು ಡಾಕ್ಯುಮೆಂಟರಿ ಕೂಡ ಈಗಾಗ್ಲೇ ರೆಡಿ ಆಗಿರುವಂತದ್ದು ಸೊ ನವೆಂಬರ್ ಒಂದಕ್ಕೆ ಗಂಧದ ಗುಡಿ ಸಾಕ್ಷ್ಯಚಿತ್ರ ಟೀಸರ್ ರಿಲೀಸ್ ಆಗಬೇಕು ಅನ್ನುವಂಥದ್ದು ಮುಂಚೆ ಅವರು ನಮ್ಮಿಂದ ದೂರ ಆಗ್ಬಿಟ್ರು ಸೊ ಅಪ್ಪು ಈ ಒಂದು ಡಾಕ್ಯುಮೆಂಟ್ರಿ ಟೀಸರ್ ಡಿಸೆಂಬರ್ ನಲ್ಲಿ ರಿಲೀಸ್ ಆಯ್ತು ಸೊ ಸಾಕಷ್ಟು ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತು ಈಗಾಗಲೇ ಅಂದ್ರೆ ಅಪ್ಪಾಜಿ ಅವರು ಗಂಧದ ಗುಡಿ ಸಿನಿಮಾವನ್ನ ತೆಗೆದಿದ್ರು ಸೊ ಸಾಕಷ್ಟು ಅರಣ್ಯ ಭಾಗದಲ್ಲೇ ಈ ಒಂದು ಸಿನಿಮಾ ಮೂಡ್ ಬಂದಿತ್ತು ಅದೇ ರೀತಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅರಣ್ಯ ಅರಣ್ಯಗಳ ಹಾಗೆನೆ ವನ್ಯಜೀವಿಗಳ ಬಗ್ಗೆ ಒಂದು ಡಾಕ್ಯುಮೆಂಟ್ರಿಯನ್ನ ಮಾಡಿದ್ರು ಸೊ ಇದಕ್ಕೆ ಗಂಧದ ಗುಡಿ ಅನ್ನುವಂತಹ ಟೈಟಲ್ ಅನ್ನ ಇಟ್ರು ಸೊ ಈ ಒಂದು ಸಾಕ್ಷ್ಯಚಿತ್ರವನ್ನ ಅಮೋಘ ವರ್ಷ ಅವರು ಡೈರೆಕ್ಟ್ ಮಾಡಿರುವಂತದ್ದು ಸೊ ಇಬ್ರು ಕೂಡ ಜೊತೆಯಾಗಿ ಒಂದು ಗಂಧಗಳ ಸಾಕ್ಷ್ಯವನ್ನ ತೆಗೆದ್ರು ಸೊ ಆದ್ರೆ ರಿಲೀಸ್ ಆಗೋಕ್ಕೂ ಮುಂಚೆ ಅಪ್ಪು ಅವರು ನಮ್ಮ ಜೊತೆ ಇಲ್ಲ ಸೊ ಇದೊಂದು ಸಂಕಟ ಹಾಗೇನೆ ನೋವು ಎಲ್ಲ ಅಭಿಮಾನಿಗಳು ಕೂಡ ಇರುವಂಥದ್ದು ಆದರೆ ಈ ಒಂದು ಗಂಧದಗುಡಿ ಸಾಕ್ಷ್ಯಚಿತ್ರ ರಿಲೀಸ್ ಆಗ್ತಾ ಇರುವಂತಹ ಒಂದು ಸಾಧ್ಯತೆ ಸಾಕಷ್ಟು ಇರುವಂಥದ್ದು ಸೊ ಅಪ್ಪು ಅಭಿಮಾನಿಗಳು ತುಂಬಾನೇ ವೆಯ್ಟ್ ಮಾಡ್ತಿದ್ರು ಯಾವಾಗ ಈ ಡಾಕ್ಯುಮೆಂಟ್ರಿ ರಿಲೀಸ್ ಆಗುತ್ತೆ ಸೊ ಜೇಮ್ಸ್ ಸಿನಿಮಾನೇ ಲಾಸ್ಟ್ ಅಂತ ಅಂದ್ಕೊಂಡಿದ್ರು ಆದರೆ ಅಪ್ಪು ಅವರ ಏನು ಬಾಡಿ ಗಾರ್ಡ್ ತುಂಬಾನೇ ಎಮೋಷ್ನಲ್ ಆಗಿ ಹೇಳಿದ್ರು ಸೊ ಜೇಮ್ಸ್ ಸಿನಿಮಾ ಲಾಸ್ಟ್ ಅಲ್ಲ ಅಪ್ಪುವರ ಡಾಕ್ಯುಮೆಂಟ್ರಿ ಕೂಡ ವೇಟಿಂಗ್ ಅಲ್ಲಿ ಇದೆ ಅದು ಅಪ್ಪು ಅವರ ಲಾಸ್ಟ್ ಡಾಕ್ಯುಮೆಂಟ್ರಿ ಅಂತ ಹೇಳಿದ್ರು ಸೊ ಆ ಒಂದು ಇಂಟರ್ವ್ಯೂನ ನೋಡಿದ್ರೆ ನಿಜವಾಗ್ಲೂ ಎಲ್ರು ಎಲ್ರಿಗೂ ಕೂಡ ಭಾವುಕರಾಗ್ತಿವಿ ಅಂತ ಹೇಳ್ಬೋದು ಯಾಕಂದ್ರೆ ಗಂಧದ ಗುಡಿ ಲಾಸ್ಟ್ ಸೊ ಅಪ್ಪು ಅವರು ನಟಿಸಿರುವಂತಹ ಒಂದು ಲಾಸ್ಟ್ ಚಿತ್ರ ಇದೆ ಏನು ಮೇ ತಿಂಗಳ ಕೊನೆಯ ವಾರದಲ್ಲಿ ಗಂಧದ ಗುಡಿ ಚಿತ್ರ ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಒಂದು ಚಿತ್ರತಂಡ ಹೇಳಿರುವಂಥದ್ದು ಸೊ ಇದು ಎರಡನೇ ಕನಸು ಅಪ್ಪು ಅವರಿಗೆ ಸಾಕಷ್ಟು ಕನಸುಗಳಿದ್ವು ಆದರೆ ಅವ್ರ ಜೊತೆ ಜೊತೆ ಇದ್ದಂತಹ ಜೊತೆಗಾರರ ಜೊತೆ ಹೇಳ್ಕೊಂಡಿದ್ದಂತಹ ಕನಸುಗಳು ಇದಿಷ್ಟಾಗಿತ್ತು ಅಂದ್ರೆ ಗಂಧದ ಗುಡಿ ಚಿತ್ರ ಜೊತೆಗೆ ಪಿ ಆರ್ ಕೆ ಪ್ರೊಡಕ್ಷನ್ ಮತ್ತಷ್ಟು ಎತ್ತರಕ್ಕೆ ಬೆಳಿಬೇಕು ಅನ್ನುವಂಥದ್ದು ಕೂಡ ಅವರ ಒಂದು ಆಸೆಯಾಗಿತ್ತು ಆದರೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಅಂದ್ರೆ ಕೆಲ ವರ್ಷಗಳಲ್ಲೇ ಸಾಕಷ್ಟು ಸಿನಿಮಾಗಳು ಆ ಒಂದು ಪ್ರೊಡಕ್ಷನ್ ಹೌಸ್ನಿಂದ ರಿಲೀಸ್ ಆಯಿತು ಸೊ ಅಂದ್ರೆ ಅವರು ನಿಧನರಾದಂತಹ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ ನಡೆಸುವಂತಹ ಜವಾಬ್ದಾರಿಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅಂದ್ರೆ ನಡೆಸ್ಕೊಳ್ತಾ ಇದ್ದಾರೆ ನಿಭಾಯಿಸ್ತಾ ಇರುವಂತದ್ದು ಸೊ ಪಿ ಆರ್ ಕೆ ಪ್ರೊಡಕ್ಷನ್ ನ ಮೊದಲ ಸಿನಿಮಾವಾಗಿ ಅಂದ್ರೆ ಅಪ್ಪು ನಿಧನರಾದಂತಹ ನಂತರ ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಡೆಸ್ತಾ ಇದ್ದರು ಸೊ ಈಗ ಆಚರಣ ಕೋ ಸಿನಿಮಾ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ನಡೀತಾ ಇರುವಂತದ್ದು ಸೊ ಇತ್ತೀಚೆಗಷ್ಟೇ ಸಿನಿಮಾದ ಒಂದು ಮುಹೂರ್ತ ಕೂಡ ನಡೀತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ಈ ಒಂದು ಚಿತ್ರದ ಮುಹೂರ್ತದಲ್ಲಿ ಭಾಗಿಯಾಗಿದ್ರು ಸೊ ಅಂದ್ರೆ ಒಂದ್ ರೀತಿ ಖುಷಿ ಆಗುತ್ತೆ ಪತಿಯ ಒಂದು ಪ್ರೊಡಕ್ಷನ್ ಹೌಸ್ ಅನ್ನ ಪತ್ನಿ ನಾನು ಇದೀನಿ ಈ ಜವಾಬ್ದಾರಿಯನ್ನ ಕಂಟಿನ್ಯೂ ಮಾಡ್ತೀನಿ ಅನ್ನುವಂತಹ ಅಭಿಲಾಷೆಯಿಂದ ಅಹ್ ಈ ಒಂದು ಪಿ ಆರ್ ಕೆ ಪ್ರೊಡಕ್ಷನ್ ಅನ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇರುವಂತದ್ದು ಅಪ್ಪು ಅಭಿಮಾನಿಗಳು ಎಲ್ರಿಗೂ ಕೂಡ ತುಂಬಾನೇ ಖುಷಿಯಾಗಿರುವಂತಹ ವಿಷಯ ಸೊ ಇದು ಒಂದು ಕನಸಾದರೆ ಸೊ ಇದು ಮೇಯ್ನ್ ಕನಸು ನಾನೀಗ ಹೇಳುವಂತಹ ಹೇಳಿಕೊರಟಿರುವಂತಹ ಇನ್ನೊಂದು ಕನಸು ಏನಂತಂದರೆ ಅಪ್ಪೂರ ಕನಸಿನ ಕೂಸು ಶಕ್ತಿಧಾಮದಲ್ಲಿ ಒಂದು ಮತ್ತೊಂದು ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಮತ್ತೊಂದು ಕನಸು ಅಪ್ಪುರದಾಗಿತ್ತು ಸೊ ಮೈಸೂರಿನಲ್ಲಿರುವಂತಹ ಶಕ್ತಿಧಾಮ ಕೇಂದ್ರದಲ್ಲಿ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅನ್ನುವಂತಹ ಅಪ್ಪುವರ ಕನಸು ನನಸಾಗಿರುವಂತಹ ಸಮಯ ಎಸ್ ಫೈನಲಿ ಇ ನಿನ್ನೆಯಷ್ಟೇ ಶಿವರಾಜ್ ಕುಮಾರ್ ಅವರು ಹಾಗೆಯೇ ಗೀತಾ ಶಿವರಾಜ್ ಕುಮಾರ್ ಅವರು ಮೈಸೂರಿನಲ್ಲಿ ಮೈಸೂರಿನಲ್ಲಿ ಏನು ಶಕ್ತಿಧಾಮ ಕೇಂದ್ರದ ಬಳಿ ಶಾಲಾ ಕಟ್ಟಡದ ಒಂದು ಶಿಲಾನ್ಯಾಸವನ್ನ ಮಾಡಿರುವಂಥದ್ದು ಸಿ ಎಂ ಬಸವರಾಜ ಬೊಮ್ಮಾಯಿಯವರು ಈ ಒಂದು ಶಿಲಾನ್ಯಾಸವನ್ನ ಮಾಡಿರುವಂಥದ್ದು ಐದು ಕೋಟಿ ಪರಿಹಾರವನ್ನು ಅಂದರೆ ಐದು ಕೋಟಿ ಘೋಷಣೆಯನ್ನು ಕೂಡ ಮಾಡಿರುವಂಥದ್ದು ತುಂಬಾನೇ ಖುಷಿಯ ವಿಷಯ ಅಂತ ಹೇಳ್ಬೋದು ಸಾಕಷ್ಟು ಮಕ್ಕಳು ಅಂದರೆ ಹೆಣ್ಣು ಮಕ್ಕಳು ಈಗಾಗಲೇ ಉಚಿತವಾಗಿ ಅಲ್ಲಿ ಶಿಕ್ಷಣವನ್ನು ಪಡೀತಿದ್ದಾರೆ ಸೊ ಅಪ್ಪು ಸಾಕಷ್ಟು ಬಾರಿ ಅಲ್ಲಿ ಹೋಗಿ ಅಹ್ ಎಲ್ಲ ಮಕ್ಕಳ ಜೊತೆ ಒಡಗೂಡಿ ಅವ್ರ ಜೊತೆ ಟೈಮನ್ನು ಸ್ಪೆಂಡ್ ಮಾಡ್ತಿದ್ರು ಆದರೆ ಈಗ ಅಪ್ಪು ಇಲ್ಲದಂತಹ ಕಾರಣ ಇಡೀ ಕುಟುಂಬ ಇಡೀ ದೊಡ್ಡ ಮನೆ ಕುಟುಂಬ ಅಹ್ ತಾವೇ ಮುಂದೆ ನಿಂತು ಶಕ್ತಿಧಾಮ ಕೇಂದ್ರಕ್ಕೆ ಹೋಗಿ ಸಾಕಷ್ಟು ಬಾರಿ ಹೋಗಿ ಬರ್ತಾರೆ ಸೊ ಫೈನಲಿ ಶಿಲಾನ್ಯಾಸ ಕೂಡ ನೆರವೇರಿದೆ ಅಪ್ಪ ಅವರ ಕನಸಿನಂತೆ ಶಕ್ತಿಧಾಮ ಕೇಂದ್ರದಲ್ಲಿ ಒಂದು ಶಾಲೆ ಕೂಡ ನಿರ್ಮಾಣವಾಗ್ತಿರುವಂಥದ್ದು ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಸಂತೋಷದ ವಿಷಯ ಅಂತಾನೆ ಹೇಳ್ಬೋದು ಸೊ ಇದಿಷ್ಟು ಏನು ಅಪ್ಪ ಅವರ ಕನಸುಗಳು ಎಲ್ಲವೂ ಕೂಡ ನನಸಾದಂತಹ ಸಮಯ ಸೊ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರಿ ಯಾವಾಗ ಇವೆಲ್ಲವೂ ಕೂಡ ನಡೆಯುತ್ತೆ ಅಂತ ಸೊ ಫೈನಲಿ ಎಲ್ಲ ಕನಸುಗಳು ನನಸಾಗಿರುವಂತಹ ಸಮಯ ಸೊ ಎಲ್ಲರೂ ಕೂಡ ಮೇ ತಿಂಗಳಲ್ಲಿ ಗಂಧದ ಗುಡಿ ಸಾಕ್ಷ್ಯಚಿತ್ರಕ್ಕೂ ಕೂಡ ವೇಟ್ ಮಾಡ್ತಿದ್ರು ಅದನ್ನು ಮೇ ತಿಂಗಳು ಕೂಡ ಏನು ದೂರ ಇಲ್ಲ ಸೊ ನೆಕ್ಸ್ಟ್ ಮಂತೆ ಗಂಧದ ಗುಡಿ ಸಾಕ್ಷ್ಯಚಿತ್ರ ಕೂಡ ರಿಲೀಸ್ ಆಗುವಂತಹ ಸಮಯ ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಂತಹ ಸಮಯ ಆ ಬಂತು ಸೊ ಇದೆಷ್ಟು ಏನು ಅಪ್ಪುವರ ಕನಸುಗಳು ನನಸಾಗಿರುವಂತಹ ಸಮಯ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ನಳಿನಾಕ್ಷಿ